ಯಾರೀ ನೀವು? ಯಾರು? ನಾನು ಯಾರನ್ನು ಭಯ ಪಟ್ಟುಕೊಳ್ಳು ಬೇಡ ಆಶಾ. ನೀನು ಭಯ ಪಟ್ಟುಕೊಳ್ಳುವಂತ ವ್ಯಕ್ತಿಯೂ ನಾನಲ್ಲ, ನಾನೇ. ನೀನು ಕೆಲಸ ಮಾಡುತ್ತಿರುವ ಪಾಟೀಲ್ ನನ್ನ ಬೆಸ್ಟ್ ಫ್ರೆಂಡ್ ಮಿಸ್ಟರ್ ಚರಣ್ ರಾವ್. ಓಹೋ, ಚರಣ್ ರಾಜ್ ಹೇಳಿ, ನನ್ನಿಂದ ಏನಾಗಬೇಕಾಗಿತ್ತು? ನಿನ್ನಿಂದ ಕೆಲಸ ಮಾಡಿಕೊಳ್ಳುವ ಮೂರ್ಖ ಪಾಟೀಲ ನಾನಲ್ಲ ಆಶಾ. ಬಡತನದ ಮನೆಯಲ್ಲಿ ನಿನ್ನ ಸ್ಥಿತಿ ನೋಡಿದರೆ ನನಗೆ ಅಯ್ಯೋ ಎನಿಸುತ್ತೆ. ಏನು ಮಾಡುದು ಚರಣ್ ರಾಜ್, ಹುಟ್ಟಿದಾಗಿನಿಂದಲೇ ಕಷ್ಟವನ್ನು ಬೆನ್ನಿಗೆ ಬತ್ತುಕೊಂಡು ಹುಟ್ಟಿದ್ದೇನೆ. ಅಂದ ಮೇಲೆ ಏನು ಮಾಡಲು ಸಾಧ್ಯ? ನಾನು ಯಾವುದೋ ಜನ್ಮದಲ್ಲಿ ಪಾಪ ಮಾಡಿರಬೇಕು ಅಂತ ಅನಿಸುತ್ತಿದೆ. ಪಾಪ ಪಾಪ ಪುಣ್ಯದ ಮಾತಲ್ಲ ಆಶಾ. ನೀನು ಮಾನ ಮರ್ಯಾದೆ ಎದುರಿ ನಡೆಯುತ್ತಿದೀಯ, ಅದಕ್ಕೆ ಬಡತನ ಎನ್ನುವುದು ನಿನಗೆ ಮುಳ್ಳಾಗಿ ಕಾಡುತ್ತಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅರ್ಥ ನನ್ನ ಮಾತಿನ ಅರ್ಥ ಪೂರ್ತಿಯಾಗಿ ಬಿಡಿಸಿ ಹೇಳುತ್ತೇನೆ ಕೇಳುವ ಆಶಾ. ಇವತ್ತಿನ ಕಾಲಮಾನದಲ್ಲಿ ಆಹಾ, ನಿನ್ನಂತ ಒಂದು ಸುಂದರವಾದ ಹುಡುಗಿದ್ದರೆ ಸಾಕು, ಕೈಲಾಸದ ಕೈಯಲ್ಲಿದ್ದು ಸ್ವರ್ಗ ಸ್ವರ್ಗ ಲೋಕದಲ್ಲಿ ಆಡಬಹುದು. ಹೌದು ಆಶಾ, ಗಂಡಸರನ್ನು ಕಂಡು ತೆನೆ ತಗ್ಗಿಸಿ ಹೋಗುವ ನೀನು, ಅದೇ ಗಂಡಸರನ್ನು ಕಂಡು ತೆನೆ ಹೆಚ್ಚಿ ಕಣ್ಣು ಒರೆಸಿ ಸ್ವಲ್ಪ ಸ್ಮೈಲ್ ಮಾಡಿಬಿಟ್ರೆ ಸಾಕು, ನಾನು ನಮ್ಮ ಶ್ರೀಮಂತರು ಕೂಡ ನೋಟಿನ ಕಟ್ಟನ್ನು ಹಿಡಿದು ಬಂದು ನಿಲ್ಲುವರು, ನಿನ್ನ ಮುಂದೆ ನಿನ್ನ ಸೇವಕರಾಗಿ. ಅದಕ್ಕೆ ಈ ಸೀರೆಯನ್ನು ಬಿಟ್ಟು ಸುರಿಯನ್ನು ಹಾಕಿ, ಸೀರೆ ಬಾಚುವುದನ್ನು ಬಿಟ್ಟು ಸೈಡ್ಗೆ ಬಾಚಿ, ಚುಟಿಗೆ ಲಿಫ್ಟಿ, ಮುಖಕ್ಕೆ ಪೌಡರ್ ಹಾಕಿ, ಕಣ್ಣಿಗೆ ಬಾಗಲಾಕಿ ಹೊರಟ್ರೆ ಸಾಕು, ಹಿರಿಯ ಮುಳ್ಳಾದ ಬರತನ ಕ್ಷಣಾರ್ಥದಲ್ಲಿ ಬಿಟ್ಟು ಹೋಗುತ್ತದೆ. ಶ್ರೀಮಂತ ನಾಯಿ, ಅಂತವರ ಕಾಲದಲ್ಲಿ ಇದು ಲೇಟೆಸ್ಟ್ ಕಾಲ. ಅರ್ಥ ಮರ್ಥ ಬಟ್ಟೆ ತಟ್ಟು ಎದ್ದು ಕಾಣಿಸಿದರೆ ಸಾಕು, ಎಷ್ಟು ಸಾಯುವ ಮುಂದನ್ನು ಕೂಡ ಬಂದು ಎದ್ದು ನಿಲ್ಲುತ್ತಾನೆ ನಿನ್ನ ಮುಂದೆ ಹಣದ ರಾಶಿಯನ್ನು ಸುರಿಯಲು. ನಾಯಿ ಅಂತವನೇ ನಿನ್ನಾಗೆ ಬಡತನ ಕಾಡುತ್ತಿಲ್ಲ. ಅವರು ಈ ಶ್ರೀಮಂತ ಚರಣ್ ರಾಜನ ಸೋದರಿಯರು, ಮೇಲಾಗಿ ಸುಖದ ಸುಖತ್ತಿನ ಮೇಲೆ ಚೇರಾಡುತ್ತಿರುವ ಶ್ರೀಮಂತ ಶ್ರೀಮಂತ ಕುವರಿಯರು. ಮಾತನಾಡುವ ಯಾವ ಪಚಾರಿ ನಿನ್ನ ಜೀವವನ್ನು ಉಂಡ ಮಾಡಿ
ನನ್ನ ಹೆಸರು ಶರಣಲಿಯ ಶರಣ ರಾಜನೇ ಅಲ್ಲ ಅದು ಈ ಶ್ರೀಮಂತ ಚರಣರಾಜನಿಗೆ ಇಂಥ ಬಹಿರಂಗಸಿನಿಂದ ಆಯ ಚೋರಿಕೆ ಏ ಆಶ ಈ ಚರಣ ಕಂಡು ಬಿಟ್ಟು ಕೈ ಮಾಡಿ ಕರೆದರೆ ಸಾಕು ನಿನ್ನಂತ ಸಾವಿರಾರು ಹೆಣ್ಣು ಮಕ್ಕಳು ಸಾಲು ಸಾಲಾಗಿ ಬಂದು ಸ್ವರ್ಗ ಸುಖವನ್ನು ಕೊಟ್ಟು ಹೋಗುವಾಗ ನೀನು ನನಗೆ ಚಪ್ಪಲಿಂದ ಹೊಡಿತಾನಂತ ಹೇಳಿದ ಯಾವ ಹುಚ್ಚು ಆಧಾರದ ಎಣ್ಣೆ ಈಗ ನಿನ್ನ ಕೊಬ್ಬಿದ ಮಾತಿಗೆ ತಕ್ಕ ಉತ್ತರವನ್ನು ಹೇಳಿ ಸಶಾಸ್ತ್ರ ಲಕ್ಷ್ಮಿ ಅಂತ ಎತ್ತು ಕಾಣುವ ನಿನ್ನನ್ನು ಹೊತ್ತುಕೊಂಡು ಹೋಗಿ ನಿನ್ನ ಶೀಲವನ್ನು ಹಾಳು ಮಾಡಿ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳಲಿಲ್ಲ ನನ್ನ ಹೆಸರು ಚರಣ ರಾಜನೇ ಅಲ್ಲ ದಯವಿಟ್ಟು ಈ ರೀತಿ ಮಾತನಾಡಬೇಡಿ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಿಮ್ಮ ಕಾಲು ಬಿಡಬೇಕಾ ಬಿಡುತ್ತೇನೆ ಹಾಗಾಗಿ ನಾನು ಹೇಳಿದಾಗೆ ಕೇಳ್ತೀಯ ಹೇಳಿ ಖಂಡಿತವಾಗಲೂ ಕೇಳುತ್ತೇನೆ ನೋಡು ಆಶಾ ನೀನು ಇಷ್ಟೊತ್ತಿಗೆ ಮಾತನಾಡಿದ ಮಾತಿಗೆ ನಾನು ನಿನ್ನನ್ನು ಒತ್ತುಕೊಂಡು ಹೋಗಿ ನಿನ್ನ ಶೀಲ ಮಾಡಬಹುದಾಗಿತ್ತು ಆದ್ರೆ ನಿನ್ನ ಸ್ಥಿತಿ ನೋಡಿದರೆ ನನಗೆ ಕನುಕುರ ಬರ್ತಾ ಇದೆ ಅದಕ್ಕೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಮಧುರ ಕಂಠದಿಂದ ಬಂದು ಒಂದು ಹಾಡನ್ನು ಹಾಡಿ ಜಾಗ ಖಾಲಿ ಮಾಡು